ಪುನೀತ್ ರಾಜ್ಕುಮಾರ್ ಅವರ ಅಪ್ಪುವರ ಸಿನಿಮಾ ಜೇಮ್ಸ್ ರಿಲೀಸ್ ಆಗಿದೆ ಅವರ ಬರ್ತ್ಡೇಲಿ ಇವತ್ತು ಜೇಮ್ಸ್ ರಿಲೀಸ್ ಆಗಿರೋದು ಎಲ್ರಿಗೂ ಎಷ್ಟು ಸಂತೋಷ ತಂದಿದೆ ಅಂದರೆ ನಾನು ಒಂದೇ ಮಾತಲ್ಲಿ ಹೇಳಿಬಿಡ್ತೀನಿ ಇದು ಒಂದು ರಾಜ್ಯದ ಉತ್ಸವ ಇದ್ದಂಗಿದೆ ನಮಗೆ ಯಾವ ಟಿ ವಿಲಿ ನೋಡಲಿ ಎಲ್ಲಿ ನೋಡಲಿ ಯಾವ ರೋಡಲ್ಲಿ ನೋಡಲಿ ಅಭಿಷೇಕ ಮಾಡ್ತಾಯಿದ್ದಾರೆ ಹೂಗಳಾಗ್ತಾಯಿದ್ದಾರೆ ಜಂಕರ್ ಆಗ್ತಾಯಿದ್ದಾರೆ ಮ್ಯೂಸಿಕ್ ನುಡಿಸ್ತಾಯಿದ್ದಾರೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಥಿಯೇಟ್ರ್ಗಳ ಮುಂದೆ ಹಬ್ಬಗಳನ್ನ ಮಾಡ್ತಾಯಿದ್ದಾರೆ ಅಂದರೆ ಅಪ್ಪು ಸರ್ ಎಷ್ಟು ಅಭಿಮಾನಿಗಳನ್ನ ಅಂದರೆ ಎಷ್ಟು ಒಂದು ಮರ್ಯಾದೆಯನ್ನು ಅಭಿಮಾನಿಗಳ ಮುಂದೆ ಉಳಿಸ್ಕೊಂಡಿದ್ರು ಎಲ್ರಿಗೂ ಇದು ಸಿಗೋದಿಲ್ಲ ಅವರ ತಂದೆ ಅವ್ರನ್ನ ಬೆಳೆಸಿದಂಥ ರೀತಿ ಅವ್ರ ತಾಯಿ ಅವ್ರನ್ನ ಬೆಳೆಸಿದಂಥ ರೀತಿ ಅವರು ಜನರ ಮಧ್ಯೆ ಅವ್ರು ನಡ್ಕೊಂಡಿರೋಂಥ ರೀತಿ ಇವತ್ತು ಈ ಸಂಭ್ರಮನ ನಮಗೆ ಕಾಣಿಸ್ತಾ ಇದೆ ನನಗನ್ಸಿದ್ದು ಒಂದು ಹೇಳಿಬಿಡ್ತೀನಿ ಇವತ್ತು ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೀರ ನೀವು ಹೆಂಗಿದೆ ಅಂದರೆ ಹೊರಗಡೆ ದೇಶನೂ ಅಷ್ಟೇ ಏನು ಕೂಗಾಡ್ತಾ ಇದ್ದಾರೆ ಜನ ಅದಕ್ಕೆ ನನಗನ್ಸಿದ್ದು ಇವತ್ತೊಂದು ಅಭಿಮಾನಿಗಳ ದಿನಾಚರಣೆ ಅಂತಲೇ ಇದನ್ನು ಘೋಷಿಸಬೇಕು ಅಲ್ವಾ ಅಭಿಮಾನಿಗಳು ಎಷ್ಟು ಯಾವ ಮಟ್ಟಕ್ಕೆ ಅಭಿಮಾನ ಇಟ್ಟಿದ್ದಾರೆ ಅಪ್ಪು ಸರ್ ಮಧ್ಯೆ ಕಲಾವಿದರ ಮಧ್ಯೆ ಅಂದರೆ ಕಲಾವಿದರ ಮೇಲೆ ಎಷ್ಟು ಅಭಿಮಾನಿಗಳು ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಇವತ್ತಿನ ದಿನ ನನಗೆ ಕನ್ನಡ ರಾಜ್ಯೋತ್ಸವದ ದಿನ ಇದ್ದಂಗಿದೆ ಅಷ್ಟು ಸಂಭ್ರಮ ಆಚರಣೆ ಆಗ್ತಾ ಇದೆ ಇವತ್ತಿನ ದಿನ ಅಭಿಮಾನಿಗಳ ದಿನ ಅಂತಲೇ ಘೋಷಣೆ ಆಗ್ಬಿಡ್ಬೇಕು ಅಂಥ ಒಂದು ಸಂಭ್ರಮದ ದಿನ ಇವತ್ತು ನಾನು ಎಲ್ಲ ಥಿಯೇಟ್ರ್ ಮುಂದೆ ಹೋಗೋಕ್ಕಿತ್ತು ಫಸ್ಟು ಇಲ್ಲಿ ಬಂದು ಅಪ್ಪು ಸರ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ ನಮಗೆ ಯಾರಿಗೂ ಅಪ್ಪು ಸರ್ ಅವ್ರು ಇಲ್ಲ ಅನ್ನೋದು ನಮ್ಮ ತಲೆಯಿಂದನೇ ತೆಗೆದಾಕ್ಬಿಟ್ಟಿದ್ವಿ ಈ ಜೇಮ್ಸು ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ಥಿಯೇಟ್ರಲ್ಲಿ ಒಂದು 10 ಸಲ ಹೋಗಿದ್ದೀನಿ ಥಿಯೇಟ್ರಿಗೆ ಡಬ್ ಮಾಡೋಕ್ಕಾಗಿಲ್ಲ ಕೂತ್ಕೊಂಡಾಗೆಲ್ಲ ಕೈ ನಡ್ಕೊ ಬರುತ್ತೆ ಅವ್ರು ನೋಡಿದಾಗೆಲ್ಲ ವಾಯ್ಸ್ ಬಿದ್ದೋಗುತ್ತೆ ಏನೇನು ಆಗ್ತಿತ್ತು ಒಂದು ದಿವಸ ನಾನು ಡಿಸೈಡ್ ಮಾಡಿದೆ ಇಲ್ಲ ಯಾಕೆ ಅವ್ರು ನಮ್ಮ ಜೊತೆನೇ ಇದ್ದಾರೆ ನಾನು ಅವ್ರ ಜೊತೆ ಸರ್ ಏನು ಸರ್ ಇವಾಗ ಅಂತೇಳಿ ಇವಾಗ ಕೂತ್ಕೊಂಡೆ ಅವ್ರ ಜೊತೆ ಮಾತಾಡಿದೆ ಡಬ್ಬಿಂಗ್ ಮುಗಿಸ್ದೆ ಇವತ್ತಿಗೂ ಅಪ್ಪು ಸಾರು ಅಪ್ಪು ಸಾರನ್ನ ನೆನಪು ಮಾಡ್ಕೊಂಡಾಗೆಲ್ಲ ಅವ್ರದ್ದು ಚಿಕ್ಕ ವಯಸ್ಸಿನ ಫೋಟೋ ಇದೆಯಲ್ಲ ಅದು ನೋಡ್ಕೊಂಬಿಟ್ರೆ ಸಾಕು ಅವ್ರು ಇನ್ನೂ ಚಿಕ್ಕವರಾಗೆ ನಮ್ಮ ಮಧ್ಯೆ ಇದ್ದಾರೆ ಅಪ್ಪು ಅವ್ರು ಇನ್ನೂ ಚಿಕ್ಕ ವಯಸ್ಸಲ್ಲೇ ಇದ್ದಾರೆ ಇನ್ನೂ ಭಕ್ತ ಪ್ರಹ್ಲಾದ ಅದೇ ಅದು ಬೆಟ್ಟದ ಹೂ ಆ ಚಿತ್ರಗಳನ್ನ ನೋಡಿದಾಗ ಅವ್ರ ಮುಖ ಕಾಣ್ತಾ ಇದೆಯಲ್ಲ ಆ ಮುಖನೇ ನೋಡಿ ನಾವು ಸಂತೋಷ ಪಡ್ತಾ ಇದ್ದೀವಿ ಅವ್ರು ನಮ್ಮ ಜೊತೆನೇ ಇದ್ದಾರೆ ಇವತ್ತು ಆಗ್ತಾರೆ ಈ ಸಂಭ್ರಮ ನಡೆದ್ರೆ ಎಲ್ಲರೂ ಇವತ್ತಿನ ದಿನವನ್ನು ಅಭಿಮಾನಿಗಳ ದಿನಾಚರಣೆ ಅಂತ ನಿಜವಾಗ್ಲೂ ಘೋಷಣೆ ಮಾಡೋಕ್ಕೂ ಅಷ್ಟು ಸಂಭ್ರಮ ನಡೀತಾ ಇದೆ ನಮ್ಮ ಸಂಸ್ಥೆ